ನೋಡಿ ಇವತ್ತು ಬೆಳಗ್ಗೆ ಅಷ್ಟೇ ನಮ್ಮ ವಶಕ್ಕೆ ಸಿಕ್ಕಿದ್ದಾರೆ. ಇಷ್ಟು ನಮ್ಮ ವಿಚಾರಣೆಯಲ್ಲಿ ಸತ್ಯಕ್ಕೆ ತಿಳಿದು ಬಂದಿರುವಂತದ್ದು. ನಾವು 14 ದಿನಗಳ ಕಾಲ ನಾವು ಎಲ್ಲ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳಿದೀವಿ. ಅವರು ಕೊಟ್ಟ ಮೇಲೆ ಇದೆಲ್ಲ ಸಂಪೂರ್ಣ ವಿವರ ಏನಿದೆ ಅಂದ್ರೆ ಫಾಜಿಲ್ನ ಕೊಡಲಿಕ್ಕೆ ಡಿಸೈಡ್ ಮಾಡಿದ್ರು, ಆಮೇಲೆ ಅವತ್ತೇ ಯಾಕೆ ಹೊಡಿಲಿಕ್ಕೆ ಡಿಸೈಡ್ ಮಾಡಿದ್ರು, ಇದ್ರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು, ಅದನ್ನೆಲ್ಲ ನಾವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಸಾಕಷ್ಟು ಕೆಲವು ವಿಷಯಗಳು ತಿಳಿದು ಬಂದಿದೆ. ಸೊ ಅದನ್ನ ಇನ್ಕಂಪ್ಲೀಟ್ ಅಥವಾ ಅರ್ಧಂಬರ್ಧ ಹೇಳೋದ್ರಿಂದ ಹೇಳೋದು ಸರಿ ಹೋಗಲ್ಲ. ಅದಕ್ಕೆ ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ನಂತರದಲ್ಲಿ ನಿಮಗೆ ಹೆಚ್ಚುವರಿ ಮಾಹಿತಿಯನ್ನ ಕೊಡ್ತೇವೆ. ಯಾವುದು ಅಲ್ಲ, ಡೇ ಒನ್ ಇಂದನೂ ಇದರಲ್ಲಿ ಸಾಕಷ್ಟು ಜನದ ಹೆಸರು ಬಂದಿದೆ. ನನಗೆ ಗೊತ್ತಿರೋಂಗೆ ಕೆಲವು ಮಾಹಿತಿ ಕೂಡ ಈಗ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಇವ್ರದ್ದು ಪಾತ್ರ ಇರ್ಬೋದಾ ಅಂತದ್ದು ಹೆಸರು ಹೇಳೋದಕ್ಕೂ ಹೌದು, ಇವ್ರದ್ದು ಪಾತ್ರ ಇದೆ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ. ಸೊ ಅವ್ರ ಪಾತ್ರ ಸ್ಪಷ್ಟ ಆಗೋವರೆಗೂ ಮತ್ತೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡೋದು ನಾವು ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಹಂಗಾಗಿ ಈಗ ಕಂಪ್ಲೀಟ್ ಯಾರು 6 ಜನ ಪ್ಲಸ್ ಅಳ್ವಾ ಓನರ್ ಯಾರಿದ್ದ ಒಟ್ಟು 7 ಜನರನ್ನ ಅರೆಸ್ಟ್ ಮಾಡಿದ್ವಿ ಅನ್ನೋದು ಹೇಳ್ತಾರೆ. ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಡಿಸೀಸ್ಡ್ ಆಗಲಿ ಆರೋಪಿಗಳಾಗ್ಲಿ ಅವರ ಹಿನ್ನೆಲೆ ಏನಿತ್ತು, ಯಾರ ಜೊತೆ ಗುರುತಿಸ್ಕೊಂಡಿದ್ರು ಅನ್ನೋಂಥದ್ದನ್ನ ನಾವು ತನಿಖೆಯಲ್ಲಿ ಆನ್ ಪೇಪರ್ ತರುವಂಥದ್ದು ತನಿಖೆಯಲ್ಲಿ. ಯಾಕಂದ್ರೆ ಈ ಒಂದು ಇದೇ ಟಾರ್ಗೆಟ್ ಯಾಕೆ ಐಡೆಂಟಿಫೈ ಮಾಡಿದ್ರು, ಈ ವ್ಯಕ್ತಿಯನ್ನು ಯಾಕೆ ಐಡೆಂಟಿಫೈ ಮಾಡಿದ್ರು, ಮತ್ತೆ ಯಾರ್ಯಾರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಇವ್ರಗಳ ಹಿನ್ನೆಲೆ ಏನು ಅನ್ನೋಂಥದ್ದು ನೋಡಿದಾಗ ಒಂದಷ್ಟು ಇಂಟರ್ಪ್ರಿಟೇಷನ್ಸ್ ಬರುತ್ತೆ. ಅದನ್ನ ನಾವು ತನಿಖೆಯಲ್ಲಿ ತಂದು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತೀವಿ. ನ್ಯಾಯಾಲಯದ ಮುಂದೆ ಅದನ್ನ ನಮ್ಮ ಅಂತಿಮ ವರದಿಯಲ್ಲಿ ಸಲ್ಲಿಸ್ತೀವಿ. ಈವರೆಗಿನ ತನಿಖೆಯಲ್ಲಿ ನಾನು ಇಷ್ಟು ಮಾತ್ರ ಹೇಳ್ಬೋದು. 26ನೇ ತಾರೀಕು ಸಂಜೆಯಿಂದ ಈ ಒಂದು ಯಾರಿಗಾದ್ರೂ ಹೊಡಿಬೇಕು ಅನ್ನುವಂಥದ್ದು ಚರ್ಚೆ ಪ್ರಾರಂಭ ಆಗುತ್ತೆ. ಫೋನಲ್ಲಿ ಚರ್ಚೆ ಮಾಡ್ತಾರೆ, ಆಮೇಲೆ ನಂತರ ಭೇಟಿ ಮಾಡಿ ಚರ್ಚೆ ಮಾಡ್ತಾರೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯ ಆಗಿದೆ. ಈಗ ಈ ಹಿಂದಿನ ಘಟನೆಗೆ ಅಥವಾ ಬೇರೆ ಘಟನೆಗೆ ಏನ್ ಲಿಂಕ್ ಇದೆ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ನಾವು ಕಸ್ಟಡಿಗೆ ತಗೊಂಡ್ಮೇಲೆ ಏನೇನು ನಿಮ್ಮ ಎಲ್ಲ ಪ್ರಶ್ನೆಗಳಿದೆ ಆ ಎಲ್ಲ ಪ್ರಶ್ನೆಗಳು ನಮಗೂ ಇದ್ದಾವೆ. ಅವನ್ನೆಲ್ಲ ನಾವು ವಿಚಾರಣೆಯಲ್ಲಿ ತನಿಖೆಯಲ್ಲಿ ಪ್ರತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ